I'm Dr. Prakash. I welcome you all for the online presentation on cost management subject of 6th semester BCom. In this session, I'll be discussing about the topic value analysis. To start with the meaning of value analysis, it is a disciplined approach which ensures the necessary functions for the minimum cost without diminishing quality, reliability, performance, and appearance. It is one of the strategies used by the organizations to reduce the cost of a product. So value analysis andre mauliyada visleshane anta heli andre ondu vastuvina gunamattadalli agli adara karyakshamateyalli agli athwa adara ondu nodatakkanta ondu roopadalli agli yavade reetinallo kuda korate untagadante vechavanna kadita maduvanta ondu prakriye inde adanna illi navu value analysis anta heli karitivi. Now let us move on to the procedures in value analysis. Here the first step is identification and defining a problem. That is, ಅಲ್ಲಿ ಸಮಸ್ಯೆ ಏನಿದೆ ಅದನ್ನ ಅವರು ಮೊದಲಿಗೆ ಕಂಡುಹಿಡ್ಕೋಬೇಕು ಮತ್ತೆ ಅದನ್ನ ಅವರು ನಿರೂಪಣೆ ಮಾಡ್ಕೋಬೇಕಾಗಿ ಬರುತ್ತೆ. Then the second step is the feasibility of alternatives and exploring best methods of performing work at minimum cost. ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಆ ಕೆಲಸವನ್ನ ಯಾವ ರೀತಿ ಅವರು ಪೂರ್ಣಗೊಳಿಸಬೇಕು ಅನ್ನೋದಕ್ಕೆ ಇರತಕ್ಕಂಥ ವಿವಿಧ ಆಯ್ಕೆಗಳನ್ನು ಅವರು ಕಂಡುಕೋಬೇಕಾಗಿ ಬರುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಲಾಭ ನಷ್ಟಗಳು ಏನು ಅನ್ನೋದನ್ನು ಕೂಡ ಅವರಲ್ಲಿ ತಿಳ್ಕೋಬೇಕಾಗಿ ಬರುತ್ತೆ. ದೆನ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ಇನ್ವೆಸ್ಟ್ಮೆಂಟ್ಸ್ ಇಫ್ ಎನಿ ರಿಕ್ವೈರ್ಡ್ ಫಾರ್ ದ ಆಲ್ಟರ್ನೇಟಿವ್. ಸೊ ಅವರಿಗೆ ಇರತಕ್ಕಂಥ ಆಯ್ಕೆಗಳಲ್ಲಿ ಸೂಕ್ತವಾಗಿರತಕ್ಕಂಥ ಆಯ್ಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೆ ಹೂಡಿಕೆ ಮಾಡಬೇಕಾದಾಗ ಬಂದಾಗ ಎಷ್ಟು ಅದಕ್ಕೆ ಹೂಡಿಕೆಯನ್ನು ಮಾಡಬೇಕು ಅನ್ನೋದನ್ನು ಅವರು ತಿಳ್ಕೋಬೇಕಾಗಿ ಬರುತ್ತೆ. ದೆನ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ರಿಟರ್ನ್ ಆನ್ ನ್ಯೂ ಇನ್ವೆಸ್ಟ್ಮೆಂಟ್. ಸೊ ಹೊಸದಾಗಿ ಅವರು ಏನು ಹೂಡಿಕೆಯನ್ನು ಮಾಡ್ತಾರೆ ಅದರ ಮೇಲೆ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನು ಅವರು ಶೇಕಡಾವಾರು ಅಂಶವನ್ನು ಅವರು ಕೂಡ ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ದೆನ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ರಿಸಲ್ಟಿಂಗ್ ಇಂಡೈರೆಕ್ಟ್ಲಿ ಔಟ್ ಆಫ್ ದ ಡಿಸಿಷನ್ ಟು ಚೇಂಜ್ ಟು ಆಲ್ಟರ್ನೇಟಿವ್. ಸೊ ವೈಲ್ ಶಿಫ್ಟಿಂಗ್ ಫ್ರಮ್ ಒನ್ ಆಲ್ಟರ್ನೇಟಿವ್ ಟು ಅನದರ್ ಆಲ್ಟರ್ನೇಟಿವ್, ಸೊ ವಾಟ್ ಆರ್ ದ ಕಾಸ್ಟ್ ದಟ್ ಆರ್ ಗೋಯಿಂಗ್ ಟು ಬಿ ಇನ್ಕರ್ಡ್ ಬೈ ದ ಆರ್ಗನೈಸೇಷನ್ ದಟ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅಂದರೆ ಒಂದು ಆಯ್ಕೆಯಿಂದ ಇನ್ನೊಂದು ಆಯ್ಕೆಗೆ ಅವರು ವರ್ಗ ಆದಂಥ ಸಂದರ್ಭದಲ್ಲಿ ಅದರಿಂದ ಉಂಟಾಗ್ತಕ್ಕಂಥ ವೆಚ್ಚ ಎಷ್ಟು ಅನ್ನೋದನ್ನು ಅವರು ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ದೆನ್ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬೆನಿಫಿಟ್ಸ್ ಆಫ್ ಆಲ್ಟರ್ನೇಟಿವ್ಸ್ ಲೈಕ್ ರಿಡಕ್ಷನ್ ಇನ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ಡ್ ರೆವಿನ್ಯೂ. ಅದಾದ ನಂತರ ಈ ರೀತಿ ಒಂದು ಆಯ್ಕೆಗಳು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅದರಿಂದ ಯಾವ ರೀತಿಯ ಲಾಭಗಳು ಆಗುತ್ತೆ, ಅಂದರೆ ವೆಚ್ಚದಲ್ಲಿ ಏನಾದರೂ ಕಡಿತ ಆಗುತ್ತಾ ಅಥವಾ ಆದಾಯದಲ್ಲಿ ಏನಾದರೂ ಹೆಚ್ಚಳ ಆಗುತ್ತಾ, ಇದನ್ನು ಅವರು ತಿಳ್ಕೋಬೇಕಾಗಿ ಬರುತ್ತೆ. ಆ್ಯಂಡ್ ಫೈನಲಿ ದೇ ಹ್ಯಾವ್ ಟು ಮೇಕ್ ದ ರೆಕಮೆಂಡೇಷನ್ಸ್ ಆಫ್ ದ ಫೈನಲ್ ಪ್ರಪೋಸಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ಟರ್ ಕನ್ಸಿಡರಿಂಗ್ ಅಬೌವ್ ಪಾಯಿಂಟ್ಸ್ ವಿಚ್ ವಿಲ್ ಇನ್ಕ್ರೀಸ್ ದ ಯೂಸ್ ಆಫ್ ವ್ಯಾಲ್ಯೂ. ಇಷ್ಟೆಲ್ಲ ಆದ ನಂತರ ಕಡೆಯದಾಗಿ ಅವರು ಆ ಒಂದು ಪ್ರಪೋಸಲ್ನ ಅಂತಿಮವಾಗಿ ಅದನ್ನು ಶಿಫಾರಸನ್ನು ಮಾಡ್ತಾರೆ. ಸೊ ಇದನ್ನು ನಂತರದಲ್ಲಿ ಆ ಒಂದು ಸಂಸ್ಥೆ ಇದನ್ನು ಅಡಾಪ್ಟ್ ಮಾಡ್ಕೋಬೇಕಾ ಬೇಡವಾ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾವು ಲೆಟ್ಸ್ ಮೂವ್ ಆನ್ ಟು ದ ಸಬ್ ಟಾಪಿಕ್ ಟೈಪ್ಸ್ ಆಫ್ ವ್ಯಾಲ್ಯೂ, ಅಂದರೆ ಈ ಮೌಲ್ಯದ ವಿವಿಧ ವಿಧಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಇಸ್ ಯೂಸ್ ವ್ಯಾಲ್ಯೂ. ಹಿಯರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪ್ರಾಡಕ್ಟ್ ವಿಚ್ ಮೇಕ್ ಇಟ್ ಯೂಸ್ಫುಲ್ ಫಾರ್ ಸರ್ಟನ್ ಪರ್ಪಸಸ್. ಹಿಯರ್ ದ ಯೂಸಸ್ ಆರ್ ಟ್ರೀಟೆಡ್ ಆರ್ ಡಿಫ್ರೆನ್ಷಿಯೇಟೆಡ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಯೂಸ್. ಸೊ ಪ್ರೈಮರಿ ಯೂಸ್ ವ್ಯಾಲ್ಯೂ ಇಂಡಿಕೇಟ್ಸ್ ದ ಅಟ್ರಿಬ್ಯೂಟ್ಸ್ ಆಫ್ ಅ ಪ್ರಾಡಕ್ಟ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಇಟ್ಸ್ ಪರ್ಫಾರ್ಮೆನ್ಸ್. ಸೊ ಫಾರ್ ಎಕ್ಸಾಂಪಲ್ ಸ್ಟೀರಿಂಗ್ ಆ್ಯಂಡ್ ಇಂಜಿನ್, ಸೊ ವಿತೌಟ್ ವಿಚ್ ಎ ಕಾರ್ ಕೆನಾಟ್ ರನ್. ಆ್ಯಂಡ್ ದ ಸೆಕೆಂಡರಿ ಯೂಸ್ ವ್ಯಾಲ್ಯೂ ಆರ್ ಲೈಕ್ ಬಾನೆಟ್ ಆರ್ ಮಡ್ಗಾರ್ಡ್, ವಿತೌಟ್ ವಿಚ್ ಕಾರ್ ಕೆನ್ ಬಿ ಡ್ರೈವನ್ ಬಟ್ ದೀಸ್ ಆರ್ ನೆಸೆಸರಿ ಫಾರ್ ಪ್ರೊಟೆಕ್ಷನ್. ಅಂದರೆ ಒಂದು ವಸ್ತುವಿನ ಬಳಕೆಯ ಮೌಲ್ಯ ಎಷ್ಟಿದೆ ಅದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ಉದಾಹರಣೆಗೆ ಒಂದು ಕಾರನ್ನ ನಾವು ತೆಗೆದುಕೊಂಡಾಗ ಆ ಕಾರ್ನಲ್ಲಿ ಇಂಜಿನ್ ಆಗಿರ್ಬೋದು, ಸ್ಟೀರಿಂಗ್ ಆಗಿರ್ಬೋದು, ಅದು ಬಹಳ ಮುಖ್ಯ ಆಗಿರುತ್ತೆ ಕಾರನ್ನ ನಾವು ಚಾಲನೆಯನ್ನು ಮಾಡೋದಕ್ಕೆ. ಅದೇ ಕಾರ್ನ ಒಂದು ಬಾನೆಟ್ ಆಗಿರ್ಬೋದು, ಮಡ್ಗಾರ್ಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕಾರಿಗೆ ಅವಶ್ಯಕ ಇದೆ. ಆದರೆ ಅದಿಲ್ಲದೇನು ಕೂಡ ನಾವು ಕಾರನ್ನು ಡ್ರೈವ್ ಮಾಡಲಿಕ್ಕೆ ಅಥವಾ ಚಾಲನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ದೆನ್ ಕಮ್ಸ್ ಆಕ್ಸಿಲಿಯರಿ ವ್ಯಾಲ್ಯೂ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಬೆಟರ್ ಕಂಟ್ರೋಲ್ ಆ್ಯಂಡ್ ಆಪರೇಷನ್ ಆ್ಯಸ್ ಸ್ಪೀಡ್ ಮೀಟರ್, ಎಲೆಕ್ಟ್ರಿಕ್ ಹಾರ್ನ್ ಎಟ್ಸೆಟ್ರಾ. ಸೊ ಆಕ್ಸಿಲಿಯರಿ ವ್ಯಾಲ್ಯೂ ಅಂತ ಹೇಳಿದ್ರೆ ಸಹಾಯಕ ಮೌಲ್ಯ ಅಂತ ಹೇಳಿ, ಅಂದರೆ ಒಂದು ವಸ್ತುವನ್ನು ಕೊಂಡುಕೊಂಡಾಗ ಅದರಿಂದ ಇರತಕ್ಕಂಥ ಇತರ ಪ್ರಯೋಜನಗಳು ಏನು ಅನ್ನೋದ್ರ ಕಡೆ ಇದು ಗಮನ ಹಾಕ್ತದೆ. ಉದಾಹರಣೆಗೆ ಕಾರ್ ಎಕ್ಸಾಂಪಲ್ ನೋಡಿದಾಗೆ ಈ ಕಾರ್ನಲ್ಲಿ ಇರತಕ್ಕಂಥ ಸ್ಪೀಡೋಮೀಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಹಾರ್ನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆ ಕಾರ್ನ ವ್ಯಾಲ್ಯೂ ಏನಿದೆ ಅದು ಇನ್ಕ್ರೀಸ್ ಆಗಲಿಕ್ಕೆ
ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ದೆನ್ ವಿ ಹ್ಯಾವ್ ಎಸ್ಟೀಮ್ ವ್ಯಾಲ್ಯೂ. ಸರ್ಟನ್ ಪ್ರಾಪರ್ಟೀಸ್ ಆಫ್ ಅ ಪ್ರಾಡಕ್ಟ್ ಡು ನಾಟ್ ಇನ್ಕ್ರೀಸ್ ಇಟ್ಸ್ ಯುಟಿಲಿಟಿ ಆರ್ ಪರ್ಫಾರ್ಮೆನ್ಸ್, ಬಟ್ ದೇ ಮೇಕ್ ಇಟ್ ಎಸ್ಟೀಮಬಲ್, ವಿಚ್ ವುಡ್ ಇಂಡ್ಯೂಸ್ ದ ಕಸ್ಟಮರ್ಸ್ ಟು ಪರ್ಚೇಸ್ ದ ಪ್ರಾಡಕ್ಟ್. ಅಂದರೆ ಒಂದು ಉತ್ಪನ್ನವನ್ನು ಖರೀದಿ ಮಾಡೋದ್ರಿಂದ ಅವರ ಒಂದು ಘನತೆ, ಗೌರವ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಕೊಂಡುಕೊಳ್ತಾ ಹೋಗ್ತಾರೆ. ಉದಾಹರಣೆಗೆ, ಸೊ ಉತ್ತಮ ಬ್ರ್ಯಾಂಡ್ ವ್ಯಾಲ್ಯೂ ಇರತಕ್ಕಂಥ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಇವುಗಳನ್ನು ಕೊಂಡುಕೊಂಡಾಗ ಅದರ ಅವರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೊಂಡುಕೊಳ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್, ದ ಪರ್ಚೇಸರ್ ಆಫ್ ದ ರಾಯಲ್ ಎನ್ಫೀಲ್ಡ್ ಬೈಕ್ ಆರ್ ದ ಬುಲೆಟ್ಸ್, ಆರ್ ದ ಪರ್ಚೇಸರ್ಸ್ ಆಫ್ ಹೈ ಎಂಡ್ ಮೊಬೈಲ್ಸ್ ಲೈಕ್ ಆ್ಯಪಲ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಪ್ರಾಡಕ್ಟ್ಸ್ ಹ್ಯಾವಿಂಗ್ ಎಸ್ಟೀಮ್ ವ್ಯಾಲ್ಯೂ. ದೆನ್ ಕಮ್ಸ್ ಕಾಸ್ಟ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಮೆಜರ್ಡ್ ಇನ್ ಕಾಸ್ಟ್ ಇನ್ವಾಲ್ಡ್. ಎಕ್ಸಾಂಪಲ್, ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ಇಟ್ ರೆಫರ್ಸ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ ಅಂಡ್ ಇಟ್ ಸಮ್ ಪಾರ್ಟ್ ಆಫ್ ದ ಪ್ರಾಡಕ್ಟ್ ಇಸ್ ಪರ್ಚೇಸ್ ಫ್ರಮ್ ಔಟ್ಸೈಡ್. ಸೊ ವೆಚ್ಚದ ಮೌಲ್ಯ, ಇದು ಕೂಡ ತುಂಬ ಅಗತ್ಯ ಆಗಿರುತ್ತೆ. ಯಾಕಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅದರ ಉತ್ಪಾದನಾ ವೆಚ್ಚ ಎಷ್ಟು ಆಗತ್ತೆ ಅನ್ನೋದನ್ನು ಕೂಡ ಅವರು ತಿಳ್ಕೊಂಡು ಅದರ ನಂತರ ಅವರು ಆ ಒಂದು ಉತ್ಪನ್ನವನ್ನು ಇತರ ಮೂಲಗಳಿಂದ ಅದನ್ನು ಕೊಂಡುಕೊಂಡಿದ್ರೆ ಅದರ ಮೌಲ್ಯ ಎಷ್ಟಾಗ್ತಿತ್ತು ಅನ್ನೋದನ್ನು ಕೂಡ ಅವರಲ್ಲಿ ಕಂಡಿಡ್ಕೋಬೇಕಾಗಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಡಕ್ಟ್ ಫೆಸಿಲಿಟೇಟ್ ಇಟ್ಸ್ ಎಕ್ಸ್ಚೇಂಜ್ ಫಾರ್ ಸಮಥಿಂಗ್ ಎಲ್ಸ್ ಅಂಡ್ ವಾಟ್ ಯು ಗೆಟ್ ಇಸ್ ದ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ದಟ್ ಪ್ರಾಡಕ್ಟ್. ಅಂದರೆ ಒಂದು ವಸ್ತುವನ್ನು ಇತರೆ ವಸ್ತುವಿನೊಂದಿಗೆ ನಾವು ವಿನಿಮಯ ಮಾಡಿಕೊಂಡಾಗ ನಮಗೆ ದೊರೆತಕ್ಕಂಥ ಒಂದು ಲಾಭ ಏನಿದೆ ಅದನ್ನು ಇಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಹೇಳಿ ಕರಿತಾರೆ. ನಾವು ಲೆಟ್ಸ್ ಮೂವ್ ಆನ್ ಟು ಅನದರ್ ಸಬ್ ಟಾಪಿಕ್, ವ್ಯಾಲ್ಯೂ ಚೈನ್ ಅನಾಲಿಸಿಸ್. ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಇಸ್ ಸ್ಟ್ರಾಟಜಿ ಟೂಲ್ ಯೂಸ್ ಟು ಅನಲೈಸ್ ಇಂಟರ್ನಲ್ ಫಾರ್ಮ್ ಆಕ್ಟಿವಿಟೀಸ್. ಇಟ್ಸ್ ಗೋಲ್ ಇಸ್ ಟು ರೆಕಗ್ನೈಸ್ ವಿಚ್ ಆಕ್ಟಿವಿಟೀಸ್ ಆರ್ ದ ಮೋಸ್ಟ್ ವ್ಯಾಲ್ಯೂಯಬಲ್, ದಟ್ ಈಸ್ ಆರ್ ದ ಸೋರ್ಸ್ ಆಫ್ ಕಾಸ್ಟ್ ಆರ್ ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್ ಟು ದ ಫರ್ಮ್, ಅಂಡ್ ವಿಚ್ ಒನ್ಸ್ ಕುಡ್ ಬಿ ಇಂಪ್ರೂವ್ ಟು ಪ್ರೊವೈಡ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಅಂದರೆ ಒಂದು ಸಂಸ್ಥೆಯಲ್ಲಿ ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅದರ ಲಾಭಗಳು ಏನಿರುತ್ತೆ ಅನ್ನೋದನ್ನು ಅವ್ರು ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ಅಂದರೆ ಯಾವ ಚಟುವಟಿಕೆಗಳಿಂದ ಅವರಿಗೆ ಹೆಚ್ಚು ಲಾಭ ತಂದುಕೊಡುತ್ತೆ, ಅಂಥ ಚಟುವಟಿಕೆಗಳಿಗೆ ಅವರು ಹೆಚ್ಚು ಗಮನ ಹರಿಸಬೇಕಾಗಿ ಬರುತ್ತೆ, ಮತ್ತು ಯಾವ ಚಟುವಟಿಕೆಗಳಿಂದ ಅವರಿಗೆ ಕಡಿಮೆ ಲಾಭ ಇರುತ್ತೆ ಅಂಥದ್ರ ಕಡೆ ಅವರು ಹೆಚ್ಚು ಗಮನವನ್ನು ಕೊಟ್ಟು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಸಾಧ್ಯತೆಗಳಿದ್ದರೆ ಅದನ್ನು ಅವರು ಬದಲಾಯಿಸ್ಕೋಬಹುದು. ಸೊ ದ ಕಾಸ್ಟಿಂಗ್ ಟೆಕ್ನಿಕ್ಸ್ ಲೈಕ್ ABC ಕಾಸ್ಟಿಂಗ್ ಟೆಕ್ನಿಕ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ದಿಸ್ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ಹೌ ದ ಪ್ರೈಮರಿ ಆಕ್ಟಿವಿಟೀಸ್ ಆ್ಯಂಡ್ ದ ಸಪೋರ್ಟಿವ್ ಆಕ್ಟಿವಿಟೀಸ್ ಆರ್ ಕೋಆರ್ಡಿನೇಟೆಡ್ ಇನ್ ಆರ್ಡರ್ ಟು ಅಚೀವ್ ದ ಟಾರ್ಗೆಟ್ಸ್ ಆಫ್ ದ ಆರ್ಗನೈಸೇಷನ್. ದ ಪ್ರೈಮರಿ ಆಕ್ಟಿವಿಟೀಸ್ ಆರ್ ಇನ್ಬೌಂಡ್ ಲಾಜಿಸ್ಟಿಕ್ಸ್ ಆಪರೇಷನ್ಸ್, ಔಟ್ಬೌಂಡ್ ಲಾಜಿಸ್ಟಿಕ್ಸ್ ದಟ್ ಈಸ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್. ಅಂಡ್ ಹಿಯರ್ ದ ಸಪೋರ್ಟಿವ್ ಆಕ್ಟಿವಿಟೀಸ್ ಫಾರ್ ದಿಸ್ ಆರ್ ದ ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್, ದ ಹ್ಯೂಮನ್ ರಿಸೋರ್ಸ್ ವಿಚ್ ದೇ ಹ್ಯಾವ್ ಇನ್ ದ ಆರ್ಗನೈಸೇಷನ್, ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಫೆಸಿಲಿಟೀಸ್ ವಿಚ್ ದೇ ಆರ್ ಹ್ಯಾವಿಂಗ್, ಆ್ಯಂಡ್ ದ ಪ್ರೊಕ್ಯೂರ್ಮೆಂಟ್ ಆಫ್ ದೀಸ್ ಇನ್ ಆರ್ಡರ್ ಟು ಅಚೀವ್ ದ ಟಾರ್ಗೆಟ್ಸ್ ಆಫ್ ದ ಆರ್ಗನೈಸೇಷನ್. ಸೊ ಹಿಯರ್ ದ ಪ್ರೈಮರಿ ಆಕ್ಟಿವಿಟಿ ಈಸ್ ಇನ್ಬೌಂಡ್ ಲಾಜಿಸ್ಟಿಕ್ಸ್. ಸೊ ದೀಸ್ ಆರ್ ದ ಆಕ್ಟಿವಿಟೀಸ್ ದಟ್ ಆರ್ ಕನ್ಸರ್ನ್ ವಿತ್ ರಿಸೀವಿಂಗ್ ಅಂಡ್ ಸ್ಟೋರಿಂಗ್ ಎಕ್ಸ್ಟರ್ನಲಿ ಸೋರ್ಸ್ ಮೆಟೀರಿಯಲ್ಸ್. ದ ಸೆಕೆಂಡ್ ಒನ್ ಇಸ್ ಆಪರೇಷನ್ಸ್, ವೆದ ಮ್ಯಾನುಫ್ಯಾಕ್ಚರರ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ದ ವೇ ಇನ್ ವಿಚ್ ರಿಸೋರ್ಸ್ ಇನ್ಪುಟ್ಸ್ ದಟ್ ಈಸ್ ಮೆಟೀರಿಯಲ್ಸ್ ಆರ್ ಕನ್ವರ್ಟೆಡ್ ಟು ಔಟ್ಪುಟ್ಸ್ ದಟ್ ಈಸ್ ಪ್ರಾಡಕ್ಟ್ಸ್. ಅಂಡ್ ಥರ್ಡ್ ಒನ್ ಇಸ್ ಔಟ್ಬೌಂಡ್ ಲಾಜಿಸ್ಟಿಕ್ಸ್, ದೀಸ್ ಆರ್ ದ ಆಕ್ಟಿವಿಟೀಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಗೆಟಿಂಗ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಬೈಯರ್ಸ್. ದೆನ್ ಕಮ್ಸ್ ದ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್, ಎಸೆನ್ಷಿಯಲಿ ಎನ್ ಇನ್ಫಾರ್ಮೇಷನ್ ಆಕ್ಟಿವಿಟಿ ಇನ್ಫಾರ್ಮಿಂಗ್ ದ ಬೈಯರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಅಬೌಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ದೇರ್ ಬೆನಿಫಿಟ್ಸ್, ಯೂಸ್, ಪ್ರೈಸ್ ಎಕ್ಸೆಟ್ರಾ. ಆ್ಯಂಡ್ ಸರ್ವಿಸ್, ಆಲ್ ದೋಸ್ ಆಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ಮೈಂಟೈನಿಂಗ್ ದ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಅಬೌಟ್ ದ ಪ್ರಾಡಕ್ಟ್ ವಿಚ್ ಹ್ಯಾಸ್ ಬೀನ್ ಸೋಲ್ಡ್. ದೆನ್ ದ ಸೆಕೆಂಡ್ರಿ ಆಕ್ಟಿವಿಟೀಸ್ ಆರ್ ದ ಪ್ರೊಕ್ಯೂರ್ಮೆಂಟ್, ದಿಸ್ ಕನ್ಸರ್ನ್ಸ್ ಹೌ ರಿಸೋರ್ಸಸ್ ಆರ್ ಅಕ್ವೈರ್ಡ್ ಫಾರ್ ಅ ಬಿಸ್ನೆಸ್. ಎಕ್ಸಾಂಪಲ್, ಸೋರ್ಸಿಂಗ್ ಆ್ಯಂಡ್ ನೆಗೋಷಿಯೇಟಿಂಗ್ ವಿತ್ ಮೆಟೀರಿಯಲ್ಸ್ ಸಪ್ಲೈಯರ್ಸ್. ದೆನ್ ವಿ ಹ್ಯಾವ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ದ ಆಕ್ಟಿವಿಟೀಸ್ ದಟ್ ಆರ್ ಕನ್ಸರ್ನ್ ವಿತ್ ರೆಕ್ರೂಟಿಂಗ್, ಡೆವಲಪಿಂಗ್, ಮೋಟಿವೇಟಿಂಗ್ ಆ್ಯಂಡ್ ರಿವಾರ್ಡಿಂಗ್ ದ ವರ್ಕ್ ಫೋರ್ಸ್ ಆಫ್ ಅ ಬಿಸ್ನೆಸ್. ದೆನ್ ವಿ ಹ್ಯಾವ್ ಟೆಕ್ನಾಲಜಿ ಡೆವಲಪ್ಮೆಂಟ್, ದಟ್ ಇಸ್ ದ ಆಕ್ಟಿವಿಟೀಸ್ ಕನ್ಸರ್ನ್ ವಿತ್ ಮ್ಯಾನೇಜಿಂಗ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಆ್ಯಂಡ್ ದ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ನಾಲೆಡ್ಜ್ ಇನ್ ಅ ಬಿಸ್ನೆಸ್. ದೆನ್ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್,
These are concerned with a wide range of support systems and functions such as planning, quality control, and general senior management. Now let us differentiate between the traditional management accounting and value chain analysis. In traditional management accounting, the focus will be on the internal aspects of the organization. Here in value chain analysis, the focus will be on the external factors of the organization. And the second one is with view of the perspectives. In management accounting, it is value added perspective. In case of value chain analysis, it is the entire set of linked activities from suppliers to end users will have the perspective. Then the third one, in case of management accounting, it is a cost driver concept. That is single cost driver, that is cost is function of volume. Application at the time of overall firm level, that is cost volume profit analysis. Whereas in case of value chain analysis, it is multiple cost drivers, where structural drivers and executional drivers are comes into the picture. The fourth one is cost containment philosophy across the board, cost reduction. So here, the view cost containment as a function of the cost drivers regulating each value activity. In case of management accounting, the insight for strategic decisions will be limited, whereas in case of value chain analysis, they will identify the cost drivers at the individual activity level, develop the cost differences if any, then the advantage either by controlling those drivers better than competitors by creating the value chain. Now let's move on to the last subtopic of this chapter, business process reengineering. It is the analysis and redesign of workflows within and between the enterprises in order to optimize end-to-end processes and automate non-value-added tasks. Reengineering is the radical rethinking and redesign of business processes to make dramatic improvements in performance such as costs, quality, service, and speed. Business process reengineering is the analysis and redesign of workflow within a company. So here, some modifications or the changes will be done in the workflows within the organization and between the organizations in order to optimize or in order to maximize the benefits to the organization as well as to the competitors at large. Let's move on to the objectives of business process reengineering. The first one is customer focus. Here the customer service oriented processes aiming to eliminate customer complaints. So the basic objective of business process reengineering is to avoid the complaints from the customers. Andre grahakarinda bartakanta ondu complaint galu irutte adanna avaru todidu hakuva nitinalli idu sevena appa kelasavanna madbekagi barutte. The second one is speed. Dramatic compression of the time it takes to complete a task for key business processes. For instance, if process before business process reengineering had an average cycle time 5 hours, after business process reengineering, the average cycle time should be cut down to half an hour. And then, even though system na avaru alavadisikollodru mukantara, ee samaya yenu tegedukolta ittu, adanna kadame samayadalli hechu kelasa madodakkinalli madodakki avaru kramagalanna tegedukolbekagi bandirutte. And the third one is compression. So cutting the major tasks of costs and capital throughout the value chain. Organizing the process, a company develops transparency throughout the operational level, reducing the cost. For instance, the decision to buy a large amount of raw materials at 50% discount is connected to 11 cross-checkings in the organizational structure from cash flow, inventory to production planning and marketing. These checkings become easily implemented and the cross-functional teams optimizing the decision-making process with less operational cost. By cutting the operational cost. ಅಂದರೆ ಇಲ್ಲಿ ಅವರು ವೆಚ್ಚವನ್ನು ಕಡಿತ ಮಾಡ್ಕೊಳ್ತಾ ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ಅವರು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಕಾರ್ಯಕ್ಷಮತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಒನ್ ಇಸ್ ಫ್ಲೆಕ್ಸಿಬಿಲಿಟಿ. ಅಡಾಪ್ಟಿವ್ ಪ್ರೋಸೆಸಸ್ ಅಂಡ್ ಸ್ಟ್ರಕ್ಚರ್ಸ್ ಟು ಚೇಂಜಿಂಗ್ ಕಂಡೀಷನ್ಸ್ ಅಂಡ್ ಕಾಂಪಿಟೇಷನ್ ಬೀಯಿಂಗ್ ಕ್ಲೋಸರ್ ಟು ದ ಕಸ್ಟಮರ್ ದ ಕಂಪನಿ ಕ್ಯಾನ್ ಡೆವಲಪ್ ದ ಅವೇರ್ನೆಸ್ ಮೆಕ್ಯಾನಿಸಮ್ ಟು ರ್ಯಾಪಿಡ್ಲಿ ಸ್ಪಾಟ್ ದ ವೀಕ್ ಪಾಯಿಂಟ್ಸ್ ಅಂಡ್ ಅಡಾಪ್ಟ್ ಟು ನ್ಯೂ ರಿಕ್ವೈರ್ಮೆಂಟ್ಸ್ ಆಫ್ ದ ಮಾರ್ಕೆಟ್. ಅಂದರೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಹೊಸ ಅಗತ್ಯಗಳಿಗೆ ತಕ್ಕಂತೆ ತಮ್ಮಲ್ಲಿ ಇರತಕ್ಕಂಥ ಒಂದು ವೀಕ್ ಪಾಯಿಂಟ್ಸ್ ಅಂದರೆ ಅದನ್ನು ಬದಲಾವಣೆಗಳನ್ನು ಮಾಡಿಕೊಂಡು ಅವರು
ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಆಗಿರುತ್ತೆ. ಅಂಡ್ ಕ್ವಾಲಿಟಿ, ಅಬ್ಸೆಷನ್ ವಿತ್ ದ ಸುಪೀರಿಯರ್ ಸರ್ವಿಸ್ ಆ್ಯಂಡ್ ವ್ಯಾಲ್ಯೂ ಟು ದ ಕಸ್ಟಮರ್ಸ್. ಸೊ ಯಾವುದೇ ಒಂದು ಸಂಸ್ಥೆ ಒಂದು ಹೆಚ್ಚಿನ ರೀತಿಯಲ್ಲಿ ಸೇವೆ ಹಾಗೂ ಮೌಲ್ಯವನ್ನು ಗ್ರಾಹಕರಿಗೆ ಕೊಡಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಅಂಡ್ ದ ಲೆವೆಲ್ ಆಫ್ ಕ್ವಾಲಿಟಿ ಇಸ್ ಆಲ್ವೇಸ್ ದ ಸೇಮ್ ಕಂಟ್ರೋಲ್ಡ್ ಆ್ಯಂಡ್ ಮಾನಿಟರ್ಡ್ ಬೈ ದ ಪ್ರೊಸೆಸಸ್ ಅಂಡ್ ಡಸ್ ನಾಟ್ ಡಿಪೆಂಡ್ ಮೇನ್ಲಿ ಆನ್ ದ ಪರ್ಸನ್ ಹೂ ಸರ್ವಿಸಿಂಗ್ ದ ಕಸ್ಟಮರ್. ಅಂದರೆ ಇಲ್ಲಿ ಗ್ರಾಹಕರಿಗೆ ಅವರು ಸೇವೆಯನ್ನು ಕೊಡಬೇಕು ಅನ್ನೋದಷ್ಟೇ ಮುಖ್ಯವಾಗಿ ಇರುತ್ತೆ ಹೊರತು ಯಾರು ಆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಹಾಗಾಗಿ ಅವರು ಯಾವುದೇ ಹಂತದಲ್ಲಿ ಕೂಡ ಗುಣಮಟ್ಟವನ್ನು ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳದನ್ನೇ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಆಗಿರುತ್ತೆ. ದೆನ್ ಹ್ಯಾವ್ ಇನ್ನೋವೇಷನ್, ಲೀಡರ್ಶಿಪ್ ಥ್ರೂ ಇಮ್ಯಾಜಿನೇಟಿವ್ ಚೇಂಜ್ ಪ್ರೊವೈಡಿಂಗ್ ಟು ಆರ್ಗನೈಸೇಷನ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ನಾಯಕತ್ವ ಏನಿರ್ತಾರೆ ಅದರ ಮುಖಾಂತರ ಆ ಒಂದು ಸಂಸ್ಥೆಗೆ ಇತರೆ ಸಂಸ್ಥೆಗಳಿಗೂ ಇವರಿಗೂ ಹೋಲಿಸ್ಕೊಂಡಾಗ ಒಂದು ಹೆಜ್ಜೆ ಮುಂದೆ ಇರೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಆ ಸಂಸ್ಥೆ ಒಂದು ಕ್ರಿಯಾತ್ಮಕ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಆಗಿರುತ್ತೆ. ದೆನ್ ಕಮ್ಸ್ ಫೈನಲಿ ದ ಪ್ರೊಡಕ್ಟಿವಿಟಿ, ಇಟ್ ಇಂಪ್ರೂವ್ಸ್ ಡ್ರಾಸ್ಟಿಕಲಿ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಆರ್ಗನೈಸೇಷನ್. ಅಂದರೆ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆ ಏನಿದೆ ಅದನ್ನು ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಕ್ರಿಯಾತ್ಮಕವಾಗಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ವಿತ್ ದಿಸ್ ಐಲ್ ಕಮ್ ಟು ದ ಎಂಡ್ ಆಫ್ ದ ಫಸ್ಟ್ ಮಾಡ್ಯೂಲ್ ಇನ್ ದ ಕಾಸ್ಟ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಸೊ ಇನ್ ದಿಸ್ ಚಾಪ್ಟರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 marks ಆ್ಯಂಡ್ 6 marks ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್. ಅಂದರೆ ನಿಮಗೆ ಇಲ್ಲಿ ಸೆಕ್ಷನ್ ಎ 2 marks ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳು ಈ ಒಂದು ಚಾಪ್ಟರ್ನ ನಿಮಗೆ ಕೇಳ್ತಾ ಇರ್ತಾರೆ. ಹಾಗೆಯೇ 6 marks ಕೂಡ ಸೆಕ್ಷನ್ ಬಿನಲ್ಲಿ ಕೆಲವು ಪ್ರಶ್ನೆಗಳು ಇದರಿಂದ ಬರೋ ಸಾಧ್ಯತೆಗಳು ನಿಮಗೆ ಇರುತ್ತೆ. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದ ಫಸ್ಟ್ ಮಾಡ್ಯೂಲ್ ಆಫ್ ದ ಚಾಪ್ಟರ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಕಮೆಂಟ್ ದ ಸೆಕೆಂಡ್ ಚಾಪ್ಟರ್ ಮಾರ್ಜಿನಲ್ ಕಾಸ್ಟಿಂಗ್.